ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ವೀಕ್ಷಕರೇ ನಾನು ನಿಮಗೆ ಸೂಪರ್ ಸೂಪರ್ ಆಗಿರೋ ಐಡಿಯಾಗಳನ್ನು ತಗೊಂಡ್ಬರ್ತಾ ಇದ್ದೀನಿ ತಮಗೂ ಕೂಡ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ಬೋದು ಸೋ ನಾನೇನು ಕನ್ಸ್ಟ್ರಕ್ಷನ್ ಅಲ್ಲಿ ತಗೊಂಡ್ಬರ್ತಾ ಇದ್ದೆ ಸೋ ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಇಂಟೀರಿಯರ್ ಬಗ್ಗೆನೂ ಕೂಡ ತಗೊಂಡ್ಬರ್ತೀನಿ ಇಂಟೀರಿಯರ್ ಮಾಡೋ ಸಮಯದಲ್ಲಿ ಯಾವ್ಯಾವ ರೀತಿ ಐಡಿಯಾಗಳನ್ನು ಮಾಡಬೇಕು ಏನೇನು ಸಲಹೆಗಳಿರುತ್ತೆ ಏನೇನು ಸೂಪರ್ ಆಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ಟಿಪ್ಸ್ ಮುಗಿದಿಲ್ಲ ನಿಮಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಬೇಕೋ ಇಂಟೀರಿಯರ್ ಅಲ್ಲಿ ಬೇಕೋ ಯಾವ ಪಾರ್ಟ್ ಅಲ್ಲಿ ಬೇಕೋ ಅಂತ ನೀವು ಕಮೆಂಟ್ಸ್ ಮಾಡ್ತಾ ಹೋದ್ರೆ ನಾನು ಡೆಫಿನೆಟ್ಲಿ ಇನ್ನು ಅನೇಕ ಪಾಯಿಂಟ್ಸ್ ಗಳನ್ನು ತಗೊಂಡ್ಬರ್ತಾ ಇರ್ತೀನಿ ಸೋ ಇಂಟೀರಿಯರ್ ಗೆ ರಿಲೇಟೆಡ್ ಆಗಿರುವಂತ 10 ಸೂಪರ್ ಆಗಿರೋ ಐಡಿಯಾಗಳನ್ನು ತಗೊಂಡ್ಬರ್ತಾ ಇದ್ದೀನಿ ಆಕ್ಚುಲಿ ನನ್ನ ಹತ್ರ 50 60 100 ತನಕನೂ ಕೂಡ ಟಿಪ್ಸ್ ಗಳಿದೆ ಅಂತ ಹೇಳ್ಬೋದು ಸೋ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಅಂಡ್ ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಖಂಡಿತವಾಗಿ ರೆಗ್ಯುಲರ್ ಆಗಿ ತಗೊಂಡ್ಬರ್ತಾ ಇರ್ತೀನಿ ಬಟ್ ಎಷ್ಟು ನಿಮ್ಮ ಸಪೋರ್ಟ್ ಸಿಗುತ್ತೆ ಅಷ್ಟು ನಾನು ವಿಡಿಯೋಸ್ ಗಳನ್ನು ತಗೊಂಡ್ ಬರ್ತೀನಿ ಸೋ ದಯವಿಟ್ಟು ಶೇರ್ ಮಾಡಿ ವಾಚ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೋ ಸ್ಟಾರ್ಟ್ ಮಾಡ್ಬಿಡೋಣ ಆಸ್ ಯೂಶುವಲ್ ಕಂಪ್ಲೀಟ್ ಆಗಿ ನಾನು ಇದನ್ನ ತಗೊಂಡ್ ಬಂದ್ಬಿಟ್ಟಿದ್ದೀನಿ ಲಿಸ್ಟ್ ಅನ್ನು ಮಾಡ್ಕೊಂಡು ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ ಓಕೆ ಹೇಳಿಬಿಡ್ತೀನಿ ಮೊದಲೇದಾಗಿ ಏನು ಟಿವಿ ಯೂನಿಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನು ಲೆವಿಟೇಟ್ ಮಾಡಬೇಡಿ ನೆಲದಿಂದ ಗ್ಯಾಪ್ ಅನ್ನು ಕೊಡಬೇಡಿ ನೆಲದಲ್ಲಿ ಕುಳಿಸಿ ಲೆಗ್ ಕೂಡ ಕೊಡಬೇಡಿ ಹೌದು ವೀಕ್ಷಕರೇ ಲೆಗ್ ಕೊಡಕ್ಕೆ ಹೋಗಬೇಡಿ ಬೇಸಿಂದನೇ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೀನಿ ತುಂಬ ಕನ್ವೀನಿಯಂಟು ಏನು ಗ್ಯಾಪ್ ಕೊಡ್ತೀರಲ್ಲ ಕೆಳಗಡೆ ಅದರಲ್ಲಿ ಧೂಳು ತುಂಬಿಕೊಳ್ಳುತ್ತೆ ಹುಳಗಳು ಬರುತ್ತೆ ಮಕ್ಕಳು ನಿಮ್ಮ ಈ ಆಟ ಸಾಮಾನು ಅದು ಇದು ಕಸ ಕಡ್ಡಿ ತೊಗೊಂಡು ಹೋಗ್ಬಿಟ್ಟು ತುಂಬಿಸಿಟ್ಬಿಡ್ತಾರೆ ಸೊ ನಾಳೆ ದಿನ ಅಲ್ಲಿ ಕಸದ ಗುಂಡಿನೇ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಬದಲು ಗ್ಯಾಪೇ ಕೊಟ್ಟಿಲ್ಲ ಅಂತಂತಂದರೆ ಸಮಸ್ಯೆನೇ ಇಲ್ಲ ಗೊತ್ತಾಯ್ತಲ್ವ ಸೊ ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ವೀಕ್ಷಕರೇ ಸೊ ಎರಡನೇದಾಗಿ ಬರುವಂಥದ್ದು ಅಕ್ವೇರಿಯಂ ಸ್ಟ್ಯಾಂಡ್ ನಿಮ್ಮ ಮನೇಲಿ ಅಕ್ವೇರಿಯಂ ಇರಲಿ ಇಲ್ಲದೇ ಇರಲಿ ಒಂದು ಸೂಪರ್ ಆಗಿರುವಂಥ ಒಂದು ಅಕ್ವೇರಿಯಂ ಸ್ಟ್ಯಾಂಡನ್ನು ಮಾಡಿ ಇಟ್ಕೊಳ್ಳಿ ಯೂಶ್ವಲಿ ಪೊಯರ್ ಏರಿಯಾದಲ್ಲಿ ಮಾಡ್ತಾರೆ ಸೊ ಯಾರ್ಯಾರ ಮನೇಲಿ ಪೊಯರ್ ಏರಿಯಾ ಇರಲಿ ಇಲ್ಲದೇ ಇರಲಿ ಒಂದು ಅಕ್ವೇರಿಯಂ ಸ್ಟ್ಯಾಂಡನ್ನು ಮಾಡ್ಕೊಳ್ಳಿ ಸದ್ಯಕ್ಕೆ ಅದರ ಮೇಲೆ ಏನೋ ಒಂದು ಬುದ್ಧನೋ ಯಾವುದೋ ಒಂದು ಡಿಸೈನನ್ನು ತಂದಿಡಿ ಸೊ ಮುಂದಿನ ದಿನದಲ್ಲಿ ಯಾವಾಗ ನಿಮ್ಮ ಮನೇಲಿ ಫಿಶ್ ಬೇಕು ಅಕ್ವೇರಿಯಂ ಬೇಕು ಅಂತ ಅನಿಸುತ್ತೆ ಆವಾಗ ಡೆಫಿನೆಟ್ಲಿ ನಿಮಗೆ ಇಡೋದಕ್ಕೆ ಒಂದು ಪ್ರಾಪರ್ ಸ್ಪೇಸ್ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ ಸೊ ಇಲ್ಲ ಅಂತಂತಂದರೆ ನೀವು ನಾಳೆ ದಿನ ಯೋಚನೆ ಮಾಡ್ತೀರಾ ಅಕ್ವೇರಿಯಂ ಬೇಕಾಗುತ್ತೆ ಕೆಲವೊಂದು ಸಮಯದ ನಂತರ ನಿಮ್ಗೆ ಬೇಕಾಗುತ್ತೆ ಮಕ್ಕಳ ಮರೆಯಲ್ಲ ದೊಡ್ಡವರಾಗ್ತಾರೆ ಸೊ ಅವಾಗೆಲ್ಲ ನಾವು ಮೀನ್ಸ್ ಹಾಕಬೇಕು ಅಂತ ಹೇಳ್ತಾರೆ ಸೊ ಆವಾಗ ಅಕ್ವೇರಿಯಂ ಬೇಕಾಗುತ್ತೆ ಸೊ ಅಕ್ವೇರಿಯಂಗೆ ಒಂದು ಸ್ಪೇಸ್ ಇರಲಿ ವೀಕ್ಷಕರೇ ಓಕೆ ಸೊ ನೆಕ್ಸ್ಟ್ ಬರುವಂಥದ್ದು ಫಾಲ್ ಸೀಲಿಂಗ್ ಫಾಲ್ ಸೀಲಿಂಗಲ್ಲಿ ಚಿತ್ರ ವಿಚಿತ್ರ ಡಿಸೈನ್ಸ್ಗಳೆಲ್ಲ ಮಾಡೋ ಬದಲು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ರೌಂಡ್ ಆ್ಯಂಡ್ ಸ್ಕ್ವೇರ್ ಡಿಸೈನ್ಗಳನ್ನು ಹಾಲಲ್ಲಿ ಸ್ಕ್ವೇರ್ ಡಿಸೈನ್ಗೆ ಹೋಗಿ ರೂಮಲ್ಲಿ ರೌಂಡ್ ಡಿಸೈನ್ಗಳಿಗೆ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಹೌದು ಸಿಂಪಲ್ ಸ್ಕ್ವೇರ್ ಡಿಸೈನ್ಸ್ಗಳನ್ನು ಮಾಡೋದ್ರಿಂದ ಕಾಸ್ಟು ತುಂಬ ಕಮ್ಮಿ ಆಗುತ್ತೆ ಕನ್ವೀನಿಯಂಟ್ ಆಗಿರುತ್ತೆ ನೋಡೋಕ್ಕೂ ಕ್ಲಾಸಿಯಾಗಿ ಸಿಗುತ್ತೆ ರೂಮಲ್ಲಿ ರೌಂಡ್ ರೌಂಡ್ ಮಾಡಿಸಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೈಸ್ ವರ್ಸ ಕೂಡ ಮಾಡ್ಬೋದು ಬಟ್ ಹಾಲಲ್ಲಿ ಸ್ಕ್ವೇರ್ ಮಾಡೋದು ಒಳ್ಳೆಯದು ಯಾಕಂತಂದರೆ ಹಾಲ್ ದೊಡ್ಡದಾಗಿರುತ್ತಲ್ವ ಸೊ ಅಲ್ಲಿ ಸ್ಕ್ವೇರ್ ಡಿಸೈನನ್ನು ಕಾಂಬಿನೇಷನ್ ಮಾಡಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋಕ್ಕೂ ಕೂಡ ಸೂಪರ್ ಆಗಿರುತ್ತೆ ಕಾಸ್ಟ್ ಕೂಡ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ಲೈಟ್ ಇಂಟಿಗ್ರೇಷನ್ ನೀವು ಲೈಟನ್ನು ಅದರೊಳಗಡೆ ಇಂಟಿಗ್ರೇಟ್ ಮಾಡಬೇಕಲ್ವ ಅದು ಕೂಡ ನಿಮಗೆ ತುಂಬ ಕನ್ವೀನಿಯಂಟ್ ತುಂಬ ಈಸಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ಹೇಳ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರುವಂಥ ಪಾಯಿಂಟ್ ಅಂತಂತಂದರೆ ಇದುವೇ ಟಿವಿಯ ಬ್ಯಾಕ್ ಲೈಟ್ ಟಿವಿ ಹಿಂದ್ಗಡೆ ಒಂದು ರನ್ನಿಂಗ್ ಬ್ಯಾಕ್ ಲೈಟನ್ನು ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಕೆಲವೊಬ್ಬರು ಕತ್ತಲಲ್ಲಿ ಟಿವಿ ನೋಡ್ತಾರೆ ಆ ಸಮಯದಲ್ಲಿ ಆ ಲೈಟನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಕಣ್ಣಿಗೆ ತೊಂದರೆ ಇಲ್ಲ ಜೊತೆಯಲ್ಲಿ ಟಿವಿಯ ಮೇಲ್ಗಡೆ 2 ಅಥವಾ 3 ಡ್ರಾಪ್ ಲೈಟ್ಗಳನ್ನು ಹಾಕಲೇಬೇಕು ಮೇಲಿಂದ 3 ಡ್ರಾಪ್ ಲೈಟ್ ಹಾಕಲೇಬೇಕು ಆ್ಯಂಡ್ ಟಿವಿನ ಕತ್ತಲಲ್ಲಿ ನೋಡ್ತೀರಾ ಅಂತಂದರೆ ದಯವಿಟ್ಟು ಬ್ಯಾಕ್ ಲೈಟು ಡ್ರಾಪ್ ಲೈಟು ಎರಡನ್ನು ಆನ್ ಮಾಡಿಕೊಂಡು ನೋಡಿ ನಿಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಈಗಿನ ಟ್ರೆಂಡ್ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಫ್ಯಾನಲ್ಲಿ ಲೈಟ್ ಇರುತ್ತೆ ಅದನ್ನು ಯೂಸ್ ಮಾಡ್ತಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಟೋಟಲಿ ವೇಸ್ಟ್ ಹೌದು ವೀಕ್ಷಕರೇ ಫ್ಯಾನ್ ಒಳಗಡೆ ಲೈಟ್ ಇರುತ್ತಲ್ಲ ಇದು ಅಂತ ಹೆವಿ ಇರೋದಿಲ್ಲ ಓಕೆ ತುಂಬ ಮೈಲ್ಡ್ ಆಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮುಂದಿನ ದಿನಗಳಲ್ಲಿ ಅಷ್ಟೊಂದು ಎಫಿಷಿಯೆಂಟ್ ಆಗಿ ಬರೋದೂ ಇಲ್ಲ ಇದೆ ಆ್ಯಕ್ಚುಲಿ ಓಕೆ ತುಂಬ ಲೈಫ್ ತುಂಬ ಕಮ್ಮಿ ಅಂತ ಹೇಳ್ಬೋದು ಫ್ಯಾನಿನ ಲೈಫ್ ಅಷ್ಟು ಅದರೊಳಗಡೆ ಇರುವಂಥ ಲೈಟಿನ ಲೈಫ್ ಇದಿರೋದಿಲ್ಲ ಲೈಫ್ ಇರೋದಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ದಟ್ಸ್ ಅನ್ನೆಸೆಸರಿ ಹೌದು ವೀಕ್ಷಕರೇ ಅನ್ನೆಸೆಸರಿ ಅಂತ ಹೇಳ್ತೀನಿ ಯಾಕಂದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಅಮೌಂಟನ್ನು ಕೊಡಬೇಕು ಜೊತೆಯಲ್ಲಿ ಬೇಗ ಹಾಳು ಕೂಡ ಆಗುತ್ತೆ ಸೊ ಆದ್ದರಿಂದ ಡೋಂಟ್ ಗೋ ಫಾರ್ ಲೈಟ್ ಫ್ಯಾನ್ ಓಕೆ ಫ್ಯಾನೇ ನೀವು ಬೇಕಾದರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಆಗಿರೋಂಥ ಡಿಸೈನರ್ ಫ್ಯಾನ್ಗಳನ್ನು ತೊಗೊಂಬಂದು ಇಲ್ಲಿ ಹಾಕಿ ವೀಕ್ಷಕರೆ ಆ್ಯಂಡ್ ಎಸ್ಪೆಷಲಿ ತುಂಬ ಜನರಿಗೆ ಒಂದು ಈ 3 ಲೈಟ್ಗಳಿರ್ತವೆ ಗೊತ್ತಾ ಈ ಥರ ಹೂವಿನ 3 ಲೈಟ್ ಬಂದಿರುತ್ತೆ ಅದಕ್ಕೆ ಎಳಿಬೇಕು ಈ ಥರ ಚೈನ್ ಎಳೆದ್ರೆ ಮಾತ್ರ ಅದು ಆನ್ ಆಗೋದಂತಿರುತ್ತೆ ಅದಂತೂ ಹೋಗಲೇಬೇಡಿ ಅದರಲ್ಲಿ ನಿಮಗೆ
ಗಾಳಿನೇ ಬರೋದಿಲ್ಲ. ಹೌದು ವೀಕ್ಷಕರೇ, ನೀವು ತೋರಿಸ್ತಾ ಇದ್ದೀನಿ, ಇದರಲ್ಲಿ ಗಾಳಿನೇ ಬರೋದಿಲ್ಲ. ಜೊತೆಯಲ್ಲಿ ನೀವು ಅದನ್ನು ಎಳೆದು ಮಾಡಿ ಇದು ಆಗೋ ಕೆಲಸ ಅಲ್ಲ. ಸುಮ್ಮನೆ ಸುಮ್ಮನೆ ಶೋಗಿರತ್ತೆ ಅಷ್ಟೇ. ಬಟ್ ಅದರ ಬದಲು ಡಿಸೈನರ್ ಫ್ಯಾನ್ಗಳನ್ನು, ಈ BLDC ಫ್ಯಾನ್ಗಳನ್ನು ಹಾಕ್ಕೊಂಡ್ರೆ ತುಂಬ ಇರುತ್ತೆ, ಚೆನ್ನಾಗೂ ಬರುತ್ತೆ, ಜೊತೆಯಲ್ಲಿ ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಶ್ಯಾಂಡಿಲಿಯರ್ಗಳು. ಹೌದು, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಾಂಪ್ಲೆಕ್ಸ್ ಆಗಿರುವಂಥ ಶ್ಯಾಂಡಿಲಿಯರ್ಗಳನ್ನ ತೊಗೊಂಬರ್ತಾರೆ. ತುಂಬ ಚಿಕ್ಕ 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 150-150 ಕ್ರಿಸ್ಟಲ್ಗಳು ಅದರೊಳಗಡೆ ಇರುತ್ತೆ. ವೀಕ್ಷಕರೇ, ದಯವಿಟ್ಟು, ನಾನು ಖುದ್ದು ಕಣ್ಣಾರೆ ನೋಡಿದ್ದೀನಿ, ಅನೇಕ ಜನರ ಮನೆಗಳಲ್ಲಿ ಶ್ಯಾಂಡಿಲಿಯರ್ ಹಾಕಿಸ್ತಾರೆ. ಬಟ್ ಹೋಗ್ತಾ ಹೋಗ್ತಾ ವರ್ಷಗಳು ಕಳೆದಂತೆ ಅದು ಶ್ಯಾಂಡಿಲಿಯರ್ ಹೋಗ್ಬಿಟ್ಟು ಅದು ಒಂದು ಡಸ್ಟ್ಬಿನ್ ಆಗಿಬಿಡುತ್ತೆ ವೀಕ್ಷಕರೇ. ಹೌದು, ಹೇಳ್ತಾ ಇದ್ದೀನಿ, ಒಂದು ಡಸ್ಟ್ಬಿನ್ ಆಗಿಬಿಡುತ್ತೆ. ಅದರೊಳಗಡೆ ಎಷ್ಟು ಡಸ್ಟ್ ಕೂತ್ಕೊಂಡಿರುತ್ತೆ ಅಂತಂತಂದರೆ ನಿಮ್ಗೆ ಅದನ್ನು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ, ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ. ಸೊ ಇದು ಸಮಸ್ಯೆ ಉಂಟಾಗುತ್ತೆ. ಅದರ ಬದಲು ಸಿಂಪಲ್ಲಾಗಿ, ಕ್ಲೀನಾಗಿ, ಕ್ಲಿಯರಾಗಿ, ಈಸಿಯಾಗಿ ಕ್ಲೀನ್ ಮಾಡುವಂತಹ ಶ್ಯಾಂಡಿಲಿಯರ್ಗಳನ್ನು ಯೂಸ್ ಮಾಡಿ. ಸುಮ್ಮನೆ ಒಂದು ಪೊರಕೆ ತೊಗೊಂಡು ಕೂಡ ಕ್ಲೀನ್ ಮಾಡ್ಬೋದು, ಒಂದು ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಬೋದು. ಆ ರೀತಿ ಶ್ಯಾಂಡಿಲಿಯರ್ಗಳನ್ನು ಇಲ್ಲಿ ಯೂಸ್ ಮಾಡಿ. ಇವಾಗೆಲ್ಲ ಬರ್ತಾ ಇದೆ ಚಿಕ್ಕ 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 ಡಿಫ್ರೆಂಟಾಗಿರೋಂತಹ ಬರ್ತಾ ಇದೆ, LED ಶ್ಯಾಂಡಿಲಿಯರ್ಸ್ಗಳನ್ನ ಬರ್ತಾ ಇದೆ, ಅದನ್ನು ಯೂಸ್ ಮಾಡಿ. ಕಾಂಪ್ಲೆಕ್ಸ್ ಆಗಿರೋದನ್ನು ಯೂಸ್ ಮಾಡಬೇಡಿ. ಇವತ್ತೇನೋ ಚೆನ್ನಾಗಿರುತ್ತೆ, ಬಟ್ ಮುಂದಿನ ದಿನಗಳಲ್ಲಿ ಯಾವಾಗ ವರ್ಷಗಳು ಕಳೆಯುತ್ತೆ ಆವಾಗ ಅದೊಂದು ವೇಸ್ಟ್ ಡಸ್ಟ್ಬಿನ್ ಆಗಿ ಇಲ್ಲಿ ಕನ್ವರ್ಟ್ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಬಂದಂಥದ್ದು, ಮನೆಯಲ್ಲಿ ಒಂದು ಒಳ್ಳೆ ಕ್ಲಾಕನ್ನು ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೂಪರ್ 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 ಆಗಿರೋ ಕ್ಲಾಕ್ಗಳನ್ನು ತೊಗೊಂಬರ್ತೀರ. ಜೊತೆಯಲ್ಲಿ ಒಂದು ಅದನ್ನು ಯೂಸ್ ಮಾಡಿ ಇಲ್ಲ ಅಂತಂತಂದರೆ, ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಡಿಜಿಟಲ್ ಕ್ಲಾಕ್ಗಳನ್ನು ಯೂಸ್ ಮಾಡಿ. ಹೌದು ವೀಕ್ಷಕರೇ, ಟೈಮು, ಡೇಟು, ಟೆಂಪ್ರೇಚರು, ಇನ್ನು ಏನೇನೆಲ್ಲ ತೋರಿಸುವಂತಹ ಡಿಜಿಟಲ್ ಕ್ಲಾಕ್ಗಳು ಈ ಕಾಲದಲ್ಲಿ ಬರ್ತಾ ಇದೆ. ದಯವಿಟ್ಟು ಅದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಕನ್ವೀನಿಯಂಟ್ ಕೂಡ. ಇಟ್ಕೊಂಡಿರ್ತೀರಿ, ನಿಮಗೆ ಟಕ್ಕಂಥ ಟೈಮ್ ಬೇಕು, ಡೇಟ್ ಬೇಕು, ಹಾಗೆ ನೋಡಿಬಿಟ್ರೆ ನಿಮಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುವಂಥದ್ದು ತುಂಬ ಕನ್ವೀನಿಯಂಟು. ಮುಂದಿನ ದಿನಗಳಲ್ಲಿ ನಿಮಗೆ ಅನಿಸುತ್ತೆ ಯಾವಾಗ ಒಂದ್ಸತಿ ಡೇಟ್ ಬೇಕಾಗುತ್ತೆ, ಇವತ್ತು ಯಾವ ವಾರ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಿಂಗೆ ಒಂದ್ಸತಿ ಗಡಿಯಾರ ನೋಡಿಬಿಟ್ರೆ ಟೈಮು, ಡೇಟು, ವಾರ ಎಲ್ಲದೂ ಕೂಡ ಗೊತ್ತಾಗ್ಬಿಡುತ್ತೆ. ಎಸ್ಪೆಷಲಿ ಕಿಚನ್ನಲ್ಲಿ, ಹೌದು ಕಿಚನಲ್ಲೂ ಒಂದು ಹಾಕ್ಸಿ, ಹಾಲಲ್ಲಿ ಒಂದು ಹಾಕ್ಸಿ. ನೀವೇ ಹೇಳ್ತೀರಾ, ಅವ ಒಬ್ಬರು ಕನ್ವೀನಿಯಂಟ್ ಆಗಿದೆ ಅಂತ ನೀವೇ ನನಗೆ ಖುಷಿ ಪಡ್ತೀರಾ, ಥಮ್ಸ್ ಅಪ್ ಕೊಡ್ತೀರಾ, ಗೊತ್ತಾಯ್ತಲ್ವಾ. ಸೊ ಡಿಜಿಟಲ್ ಕ್ಲಾಕನ್ನು ಯೂಸ್ ಮಾಡಿ ವೀಕ್ಷಕರೆ. ಆ್ಯಂಡ್ ಹಾಗೆ ಕಂಟಿನ್ಯೂ ಮಾಡಿಬಿಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕಾರ್ನರ್ಗಳು, ಎರಡು ವಾಲ್ಸ್ ಇರುವಂತಹ ಕಾರ್ನರ್ ಜಾಗ ವೀಕ್ಷಕರೆ 80% ಯೂಸ್ ಆಗೋದಿಲ್ಲ, ಸುಮ್ಮನೆ ಇರುತ್ತೆ ಆ ಜಾಗ, ಹಾಗೆ ಇರುತ್ತೆ, ನೀವು ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಕಾರ್ನರ್ ಯೂನಿಟ್ಗಳನ್ನು ಅಲ್ಲಿ ಆರ್ಗನೈಸ್ ಮಾಡಿ. ಆನ್ಲೈನಲ್ಲಿ ನಿಮಗೆ 1000 ಕಾರ್ನರ್ ಯೂನಿಟ್ಗಳು ಅವೈಲೇಬಲ್ ಇರುತ್ತೆ, ಅದನ್ನು ಆರ್ಗನೈಸ್ ಮಾಡಿ. ಆ್ಯಂಡ್ ಆ ಜಾಗವನ್ನು ನೀವೇನಾದರೂ ಈ ಆರ್ಟ್ ಪೀಸ್ಗಳನ್ನು ಇಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಶೋತ್ ಕೇಸ್ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಓಪನ್ ಇರಲಿ. ಒಂದು ವೇಳೆ ಅಲ್ಲಿ ನೀವು ಸ್ಟೋರೇಜನ್ನು ಮಾಡ್ಕೊಬೇಕಂತ ಇದ್ದೀರಾ, ಮನೆ ಇರಬರ ಸಾಮಾನುಗಳನ್ನೆಲ್ಲ ತುಂಬಿಸಿಡ್ಬೇಕು ಅಂತಿದ್ದೀರ, ಅದನ್ನು ಕ್ಲೋಸ್ ಮಾಡಿ ವೀಕ್ಷಕರೇ. ವುಡ್ಡಲ್ಲು ಮಾಡ್ಬೋದು, ಅಲ್ಯೂಮಿನಿಯಮಲ್ಲೂ ಕೂಡ ಇದನ್ನು ಮಾಡ್ಬೋದು. ಕಾರ್ನರ್, ಒಂದೊಂದು ರೂಮಲ್ಲಿ ನಿಮಗೆ 4 ಕಾರ್ನರ್ ಸಿಗ್ತಾ ಇದೆ, 2 ಕಾರ್ನರ್ ಅಂತೂ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಅದನ್ನು ಒಂದು ಶೆಲ್ಫಾಗಿ ಯೂಸ್ ಮಾಡ್ಬೋದು. ಶೋ ಪೀಸ್ಗಳನ್ನ ಇಡೋದಕ್ಕೂ ಕೂಡ, ಶೋ ಕೇಸ್ ಥರನೂ ಕೂಡ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಟೇರ್ಕೇಸ್ನ, ಇಂಟರ್ನಲ್ ಸ್ಟೇರ್ಕೇಸ್. ಯಾರು ಡೂಪ್ಲೆಕ್ಸ್ ಮನೆ ಇದೆ, ಇಂಟರ್ನಲ್ ಸ್ಟೇರ್ಕೇಸ್ ಇದೆ, ಅವರು ಆ ಕೆಳಗಡೆ ಜಾಗವನ್ನು ಹೆಚ್ಚಿನ ಜನ ಏನು ಮಾಡ್ತಾರೆ ಅಂತಂದರೆ ಕಂಪ್ಲೀಟಾಗಿ ಅದನ್ನು ಸ್ಟೋರೇಜ್ ಮಾಡಿಬಿಡ್ತಾರೆ. ಬಟ್ ನಾನು ನಿಮಗೆ ಒಂದು ಸೂಪರಾಗಿರೋ ಒಂದು ರೆಕಮೆಂಡೇಶನ್ ಕೊಡ್ತೀನಿ ವೀಕ್ಷಕರಲ್ಲಿ, ಅರ್ಧ ಭಾಗವನ್ನು ಸ್ಟೋರೇಜ್ ಮಾಡಿ, ಇನ್ನು ಉಳಿದ ಅರ್ಧ ಭಾಗವನ್ನು ಡ್ರೆಸ್ಸಿಂಗ್ ಟೇಬಲ್ ಮಾಡಿ ವೀಕ್ಷಕರೇ. ಏನಪ್ಪ, ನಮ್ಮನೇಲಿ ಆಲ್ರೆಡಿ 2 ರೂಮ್ ಇದೆ, 2 ರೂಮಲ್ಲಿ 2 ಡ್ರೆಸ್ಸಿಂಗ್ ಟೇಬಲ್ ಇದೆ ಅಂತ ಹೇಳ್ತಿದ್ದೀರಾ, ಇರಲಿ 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 ಇರಲಿ, ಇದ್ದರೂ ಕೂಡ ನೀವು ಸ್ಟೇರ್ಕೇಸ್ ಕೆಳಗಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿ, ಎಷ್ಟು ಕನ್ವೀನಿಯಂಟ್ ಆಗಿರುತ್ತೆ, ಎಷ್ಟು ಯೂಸ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಹೇಳಬಹುದು, ಹಾಂ ಇಷ್ಟು ಕನ್ವೀನಿಯಂಟ್ ಹೇಳ್ತೀನಿ, ಬಟ್ ಆದರೂ ಕೂಡ ನೀವು ಯೂಸ್ ಮಾಡ್ತೀರಾ ಅಲ್ವಾ, ನೀವು ಓಡಾಡ್ತಾ ಇರ್ತೀರಾ, ಅರ್ಜೆಂಟಾಗಿ ಹೋಗ್ತಾ ಇರ್ತೀರಾ, ಫ್ಯಾಮಿಲಿ ಫ್ರೆಂಡ್ಸ್ ಬಂದಿರ್ತಾರೆ, ರಿಲೇಟಿವ್ಸ್ ಬಂದಿರ್ತಾರೆ. ಸೊ ಆವಾಗ ಆ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ, ಸೂಪರ್ ಕನ್ವೀನಿಯಂಟ್ ಆಗಿ ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ನಿಮ್ಮ ರೂಮ್ಗೆ ಹೋಗ್ಬಿಟ್ಟು ಇದು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇದು, ಆ್ಯಂಡ್ ನೀವು ಒಂದು ವೇಳೆ ಹಾಲಲ್ಲಿ ಇರ್ತೀರ, ಟಕ್ಕಂತ ರೆಡಿ ಆಗಬೇಕು, ತಕ್ಕಂತ ಬಾಚ್ಕೋಬೇಕು, ತಕ್ಕಂತ ಪೌಡರ್ ಹಚ್ಕೋಬೇಕು, ರೆಡಿ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಒಂದು ಕನ್ವೀನಿಯಂಟ್ ಪ್ಲೇಸ್ ಆಗಿ ಇದು ಕನ್ವರ್ಟ್ ಆಗುತ್ತೆ ವೀಕ್ಷಕರೇ. ಸೊ ಇದೇ ರೀತಿಯಲ್ಲಿ ಇನ್ನೂ ಅನೇಕ ಪಾಯಿಂಟ್ಸ್ಗಳಿದೆ. ಇದು ಸದ್ಯಕ್ಕೆ 10 ಪಾಯಿಂಟ್ ಕೊಡ್ತಾ ಇದ್ದೀನಿ ಇಂಟೀರಿಯರ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಪಾಯಿಂಟ್ಗಳಿದೆ. ಪಾಯಿಂಟ್ಸ್ಗಳು ಬೇಕು, ಟಿಪ್ಸ್ ಬೇಕು, ಟ್ರಿಕ್ಸ್ಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಮಾಡಿದ್ರೇ ಸೊ ನನಗೂ ಕೂಡ ಎನ್ಕರೇಜ್ ಆಗುವಂಥದ್ದು, ಹೌದು ಗುರು ಇನ್ನೂ ಸೂಪರ್ ಸೂಪರ್ ಪಾಯಿಂಟ್ಗಳು ತರಬೇಕು ಅನ್ಸೋದು, ಆವಾಗ ನಾನು ನಿಮ್ಗೆ ಇನ್ನೂ ಪಾಯಿಂಟ್ಗಳನ್ನು ಇಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಂಟೀರಿಯರ್ ತೊಗೊಂಡಿದ್ದೀನಿ. ಸೊ ಇದರ ಜೊತೆಯಲ್ಲಿ ಕನ್ಸ್ಟ್ರಕ್ಷನ್ದು ಕೂಡ ನಾನು ನಿಮಗೆ
ತೊಗೊಂಬರ್ತಾ ಇರ್ತೀನಿ ವೀಕ್ಷಕರು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸ್ಬೇಕು. ನಮಸ್ಕಾರ.